ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ, ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಮೂರನೇ ದಿವಸ ಕಾಂಗ್ರೆಸ್ ಕಚೇರಿ ಮುಂದೆ ಹೈ ಡ್ರಾಮಾ ನಡೀತಾ ಇರೋದು. ಲೆಟ್ಸ್ ಗೋ, ದೆಹಲಿಗೆ ಹೋಗೋಣ. ಸಂಸದ ಡಿ ಕೆ ಸುರೇಶ್ ಮೇಲೆ ಖಾಕಿ ದರ್ಪ ತೋರಿಸಿದ್ರಂತೆ. ಪ್ರತಿಭಟನೆಯ ವೇಳೆ ಡಿ ಕೆ ಸುರೇಶ್ ಇದೀಗ ಪೊಲೀಸರ ವಶಕ್ಕೆ. ಬ್ರೇಕಿಂಗ್ ನ್ಯೂಸ್. ನೆನ್ನೆನೂ ಇದೇ ತರ ಆಯ್ತು, ಇವತ್ತು ಮರುಕಳಿಸ್ತು. ನೆನ್ನೆನೂ ಪ್ರತಿಭಟನೆ ಆಯ್ತು, ಇವತ್ತು ಮರುಕಳಿಸ್ತು. ನೆನ್ನೆಯ ಪೊಲೀಸರ ಜೊತೆ ವಾಗ್ವಾದ ಆಯ್ತು, ಇವತ್ತು ಆಯ್ತು. ಡಿ ಕೆ ಸುರೇಶ್ ಮಾನ್ಯ ಸಂಸದರು ಪ್ರೊಟೆಸ್ಟ್ ನಲ್ಲಿ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರು ವಶಕ್ಕೆ ಪಡಿಬೇಕಾದ್ರೆ ಪೊಲೀಸರು ದೌರ್ಜನ್ಯ ಮಾಡಿದ್ರಂತೆ. ನೆನ್ನೆ ಕೂಡ ಡಿ ಕೆ ಸುರೇಶ್ ಅವರನ್ನ ತಳ್ಳಿದ್ರು ಪೊಲೀಸರು. ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಮೇಲೂ ಕೂಡ ದರ್ಪ ತೋರಿಸಿದ್ರಂತೆ. ದೆಹಲಿ ಕಾಂಗ್ರೆಸ್ ಕಚೇರಿ ಮುಂದೆ ಹೈ ಡ್ರಾಮಾದ ಸ್ಟೋರಿ ಇದು. ಡಿ ಕೆ ಸುರೇಶ್, ಬಿ ವಿ ಶ್ರೀನಿವಾಸ್ ಸೇರಿ ನಾಯಕರು ಇದೀಗ ಕಾರ್ಯಕರ್ತರು ಪೊಲೀಸರ ವಶದಲ್ಲಿದ್ದಾರೆ. ಏನಾಯ್ತು ನೋಡಿ. ಇವತ್ತು ಅವರೇ ರಾಷ್ಟ್ರೀಯ ಯುವ ನಾಯಕರು ಶ್ರೀನಿವಾಸ್ ಎತ್ತಾಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಫುಲ್ಲು ಅನಾಮತ್ತಾಗಿ ಎರಡು ಕೈ ಎರಡು ಕಾಲು ಹಿಡ್ಕೊಂಡು ಇವ್ರ ಎದ್ದೋಗಲಿಂದ ಅಂತಾನೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಎತ್ಕೊಂಡು ಹೋಗ್ತಾ ಇದಾರೆ. ಆದರೂ ಕೂಡ ಅವರ ಆಕ್ರೋಶ ಪ್ರತಿಭಟನೆ ನಿಂತಿಲ್ಲ. ಇನ್ನೊಂದು ಕಡೆ ನಿನ್ನೆ ದೃಶ್ಯ ಅದು, ಡಿ ಕೆ ಸುರೇಶ್ ಅವ್ರನ್ನ ತಳ್ಳಿದ್ದು ಕರ್ಕೊಂಡು ಹೋಗಿದ್ದು ಎಲ್ಲ. ಇವತ್ತು ಕೂಡ ಅದೇ ಥರ ಆಗಿದೆ. ಪ್ರತಿಭಟನೆಗೆ ಬಂದರೆ ಬಂಧನ ಮಾಡಲಾಗುತ್ತೆ, ನರಬ ಸಂಸದ ಅಂತ ಕೂಡ ಹೇಳಿದ್ರು, ದೌರ್ಜನ್ಯ ಮಾಡ್ತಿದ್ದಾರೆ. ನ್ಯೂಸ್ ಏಟಿನ್ಗೆ ಸಂಸದ ಡಿ ಕೆ ಸುರೇಶ್ ಎಕ್ಸ್ಕ್ಲೂಸಿವ್ ಮಾತು. ಬ್ರೇಕಿಂಗ್ ನ್ಯೂಸ್. ಪ್ರತಿಭಟನೆ ಮಾಡೋಕೆ ಬಂದ್ರೆ ಅರೆಸ್ಟ್ ಮಾಡ್ತಿದ್ದಾರೆ. ನಾನೊಬ್ಬ MP ಸಂಸದ ಅಂತ ಹೇಳ್ತಿದ್ದೀನಿ, ಆದ್ರೂ ಬಿಟ್ಟಿಲ್ಲ, ಸಂಸದ ಅಂತ ಹೇಳಿದ್ರು ದೌರ್ಜನ್ಯ ಮಾಡ್ತಿದ್ದಾರೆ. ನ್ಯೂಸ್ ಏಟಿನ್ ಜೊತೆ ಡಿ ಕೆ ಸುರೇಶ್ ಎಕ್ಸ್ಕ್ಲೂಸಿವ್ ಮಾತಾಡಿದ್ರು. ರಾಹುಲ್ ಗಾಂಧಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾರೆ, ಅದಕ್ಕಾಗಿ ಅವ್ರನ್ನ ಧೃತಿಗೆಡಿಸುವ ಯತ್ನ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿಗೆ ಎಲ್ಲವನ್ನು ಕೂಡ ಎದುರಿಸ್ತಾರೆ ಅವರು. ಡಿ ಕೆ ಸುರೇಶ್ ಮಾತಿದ್ರು. ನನ್ನ ಸಹೋದ್ಯೋಗಿ ದರ್ಣೇಶ್ ಬುಕ್ಕನಕೆರೆ ಡಿ ಕೆ ಸುರೇಶ್ ಅವ್ರ ಜೊತೆ ಮಾತಾಡಿಸಿದ್ದಾರೆ. ಓವರ್ ಟು ಯು ದರ್ಣೇಶ್, ಎಕ್ಸ್ಕ್ಲೂಸಿವ್ ನ್ಯೂಸ್ 18. ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಮೂರನೇ ದಿನ ಇಡಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ನಿಮ್ಗೆ ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಅವ್ರ ಜೊತೆ ಮೆರವಣಿಗೆ ಹೋಗ್ಲಿಕ್ಕೆಲ್ಲ ಬಿಡ್ತಿಲ್ಲ ಪೊಲೀಸ್ನವರು, ನಿಮ್ಮ ಪ್ರತಿಕ್ರಿಯೆ? ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ದೆಹಲಿನಲ್ಲಿ. ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ, ಹೋರಾಟಗಳಿಗೆ ಬೆಲೆ ಇದೆಯಾ ಇಲ್ವಾ, ನಾವು ಯಾರ ಮುಂದೆ ನಮ್ಮ ಅಳನನ್ನು ತೋಡ್ಕೋಬೇಕು ಅನ್ನೋದು ಚರ್ಚೆಯ ವಿಚಾರ ಆಗಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸರ್, ಈಗ ನೀವು ರಾಹುಲ್ ಗಾಂಧಿ ಬೆಂಬಲ ಕೊಡ್ಲಿಕ್ಕೆ ಅಂತ ನೀವು ಕರ್ನಾಟಕದಿಂದ ಬಂದಿದ್ರೆ, ಎಲ್ಲ ಸಂಸದರು ಬಂದಿದ್ದಾರೆ, ಬಟ್ ಅವಕಾಶ ಕೊಡ್ತಿಲ್ಲ, ಏನು ಕೇಂದ್ರ ಸರ್ಕಾರ ಏನ್ ಮಾಡಬೇಕು ಅಂತ ಅನ್ಕೊಂಡಿದೆ? ಕೇಂದ್ರ ಸರ್ಕಾರ ಒಂದು ಬೇರೆ ರೀತಿಯಲ್ಲಿ ಅವರ ಸಾರ್ವಭೌಮತ್ವವನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ, ಕಾಂಗ್ರೆಸ್ ಪಕ್ಷ ಹೋರಾಟದ ಮುಖಾಂತರ ಬಂದಿದೆ. ಕಾಂಗ್ರೆಸ್ ಪಕ್ಷ ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಹೋರಾಟವನ್ನು ಮಾಡಿ ಇವತ್ತು ಏನು ಅನ್ಯಾಯಗಳು ನಡೀತಾ ಇದೆ ಈ ದೇಶದ ವ್ಯಾಪ್ತಿ ಅದನ್ನು ಬೆಳಕಿಗೆ ತರುವಂಥ, ಈ ದೇಶದ ಬಡವರ ರಕ್ಷಣೆಯನ್ನು ಮಾಡ್ತಕ್ಕಂಥ, ಈ ದೇಶದಲ್ಲಿರ್ತಕ್ಕಂಥ ರೈತರ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಮಾಡ್ತೇವೆ. ಮತ್ತೆ ಈಗ ಸಂಸದರನ್ನ ಅಥವಾ ಬೇರೆ ಬೇರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಮ್ಯಾನ್ ಹ್ಯಾಂಡಲ್ ಕೂಡ ಮಾಡಲಾಗ್ತಾ ಇದೆ. ನಾವು ಅದನ್ನೇ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ, ಯಾವ ರೀತಿಯ ವ್ಯವಸ್ಥೆಯನ್ನ ಇವರು ರೂಪಿಸ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ನಮಗೆ ರಕ್ಷಣೆ ಕೊಡಲಿಕ್ಕೆ ನ್ಯಾಯಾಲಯಗಳ ಮುಂದೆ ಬರಬೇಕು, ನಮ್ಮ ಸ್ಪೀಕರ್ ಅವರು ಮುಂದೆ ಬರಬೇಕು, ಸರ್ಕಾರ ಕೈಗೊಂಬೆ ಆಗಿ ಎಲ್ಲ ಸಂಸ್ಥೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಇನ್ನೂ ವ್ಯಾಪಕ ಹೋರಾಟವನ್ನು ದೇಶವ್ಯಾಪ್ತಿ ಮಾಡುವಂತ ತಯಾರಿನಲ್ಲಿ ನಾವಿದ್ದೇವೆ.
ರಾಹುಲ್ ಗಾಂಧಿ ಅವರು ಹೇಗಿದ್ದಾರೆ ಸರ್? ಅಂದ್ರೆ ಎರಡು ದಿನ ವಿಚಾರಣೆ ನಡೆಸಿದ್ರೆ ಮಧ್ಯ ಅವರು ಇಲ್ಲಿ ನಾಯಕರನ್ನೆಲ್ಲ ಭೇಟಿ ಮಾಡಿದ್ರು, ನಿಮಗೆ ಸಿಕ್ಕಿದ್ರ, ಹೇಗಿದ್ದಾರೆ ಅವರು? ರಾಹುಲ್ ಗಾಂಧಿ ಅವರು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಥವಾದಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಇದನ್ನ ಎದುರಿಸುವಂತ ಶಕ್ತಿ ಇದೆ, ನಮಗೆ ಭರವಸೆ ಇದೆ ಅವರು ಇದರಿಂದ ಹೊರ ಬರ್ತಾರೆ, ಯಾವುದೇ ಆತಂಕಗಳಾಗಲಿ ಇಲ್ಲ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಇದನ್ನ ಸಮರ್ಥವಾಗಿ ಎದುರಿಸುವಂತ ಶಕ್ತಿ ಹೊಂದಿದ್ದಾರೆ, ಧೈರ್ಯವಾಗಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದು ಬಟ್ ಬೇರೆ ವಿಷಯ ಏನಂತಂದ್ರೆ, ನಿನ್ನೆ ನೀವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಮತ್ತೆ ಪೊಲೀಸಿನವರ ನಡುವೆ ಘರ್ಷಣೆ ಆಯಿತು. ಅದನ್ನ ಬಳಸ್ಕೊಂಡು ಸಚಿವ ಅಶ್ವಥ್ ನಾರಾಯಣ ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ, ಅದರಲ್ಲಿ ನಿಮ್ಮನ್ನ ಏನೋ ನೀವು ದೆಹಲಿಗೂ ಹೋಗಿ ಗುಂಡಾಗಿರಿ ಪ್ರದರ್ಶನ ಮಾಡಿದ್ರು ಅನ್ನೋ ಅರ್ಥದಲ್ಲಿ ಪೋಸ್ಟ್ ಬರೆದಿದ್ದಾರೆ. ಮಾಸ್ಕ್ ಕಾರ್ಡ್ ಮಾರ್ಕೊಂಡು ಜೀವನ ನಡೆಸಿದವ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಕಚಡ ಜನದ ವಿಚಾರನ ನಾನು ಚರ್ಚೆನೂ ಮಾಡಕ್ ಹೋಗೋದಿಲ್ಲ. ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತೇಳಿ. ಏನೋ ಈ ಯೂನಿವರ್ಸಿಟಿಗಳನ್ನ ಹಾಳು ಮಾಡುವಂತ ಕೆಲಸ ಮಾಸ್ಕ್ ಕಾರ್ಡ್ ಮಾರ್ತಿದ್ದವ್ರಿಗೆ ಬಿಜೆಪಿ ಸರ್ಕಾರ ಬಳುವಳಿಯಾಗಿ ಕೊಟ್ಟಿದೆ ಅವ್ರ ಅದರಿಂದಾನೇ ಸಂಪೂರ್ಣ ವ್ಯವಸ್ಥೆ ಹಾಳಾಗಿರೋದು. ಅದೇ ಇದು ಸಂಸದ ಡಿ ಕೆ ಸುರೇಶ್ ಅವರು ನ್ಯೂಸ್ ಏಟಿನ ಎಕ್ಸ್ಕ್ಲೂಸಿವ್ ಮಾತಾಡ್ತಿದ್ರು. ಬಲಭಾಗದ ದೃಶ್ಯ ನೋಡ್ತಾ ಇದ್ರಿ, ಅದು ರಾಷ್ಟ್ರೀಯ ಯುವ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಅವರದು. ಅಲ್ಲೇನಾಗ್ತಿದೆ ಅಂತ ಸ್ವತಃ ಶ್ರೀನಿವಾಸ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಿ ವಿ ಶ್ರೀನಿವಾಸ್ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನ್ಯೂಸ್ ಏಟಿನ್ ಜೊತೆ. ಶ್ರೀನಿವಾಸ್ ಅವರೇ ನಮಸ್ಕಾರ. 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 ಏನಾಗ್ತಿದೆ, ನೀವೆಲ್ಲಿದ್ದೀರಿ ಈಗ? ಏನಾಗ್ತಾ ಇದೆ ಅಂತ ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಒಂದ್ ರೀತಿ ಇದು ಕನ್ಫ್ಯೂಷನ್ ಆಗಿದ್ದಾರೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡಂಗಿಲ್ವಾ? ಪ್ರಜಾಪ್ರಭುತ್ವದಲ್ಲಿ ನಮ್ಮ ಆಫೀಸ್ ಕಾರ್ಯಾಲಯ ಅಕ್ಬರ್ 24 ರೋಡ್ಗೆ ಯಾರು ಹೋಗಂಗಿಲ್ಲ, ಅವರು ಹೊರಗಡೆ ಬರಂಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ನಿನ್ನೆ ರಾತ್ರಿ ನನ್ಗೆ ಆಚೆ ಬರಕ್ ಬಿಟ್ಟಿಲ್ಲ, ಅಲ್ಲೇ ಮಲಗಿದ್ವಿ. ಯಾಕೆ ಬೆಳಿಗ್ಗೆ ಆಚೆ ಬರಕ್ ಬಿಡ್ತಾ ಇಲ್ಲ? ಬೆಳಿಗ್ಗೆ ಮತ್ತೆ ನಮ್ನ ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ. ಏನಾಗ್ತಾ ಇದೆ ದೇಶದಲ್ಲಿ? ಪ್ರಜಾಪ್ರಭುತ್ವದ ಕೊಗ್ಗಲೆಯನ್ನ ಮಾಡ್ತಾ ಇದಾರೆ. ಬಿಜೆಪಿಯವರ ಆಡಳಿತವನ್ನ ದುರುಪಯೋಗ ಪಡಿಸ್ಕೊಂಡು ರಾಹುಲ್ ಗಾಂಧಿಯವರ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನ ಹಾಕೊಂಡು ನಿಜವಾಗ್ಲೂ ಎಲ್ಲೋ ಒಂದ್ ರೀತಿ ಅರಾಜಕತೆಯನ್ನ ಸೃಷ್ಟಿಸ್ತಾ ಇದಾರೆ ದೇಶದಾದ್ಯಂತ. ಧೈರ್ಯ ಇದ್ರೆ ಶ್ರೀನಿವಾಸ್ ಅವ್ರಿಗೆ ಅಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ರು, ಅವ್ರು ನೋಡಿದ್ರೆ ಮ್ಯಾರಥಾನ್ ತರ ಓಡೋಗ್ತಾರೆ ಅಂತ ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವು ಗಮನಿಸಿದ್ರಿ ಅನ್ಸುತ್ತೆ. ಯಾರು? ಸಿಟಿ ರವಿನ. ನೀವ್ ಹೇಳಿದ್ರ ಈಗ ಓಟಿ ರವಿ ಮಧ್ಯರಾತ್ರಿ ಓಟಿ ಕುಡ್ದು ಕುಡ್ದಿನ ಹಮ್ಲಿನಲ್ಲಿ ಎರಡು ಜೀವಗಳನ್ನ ತೆಗಿತಾನೆ. ಸತ್ತೋಗಿದೆ ಅಂತ ಗೊತ್ತಾದ ತಕ್ಷಣ ಎದ್ರಿ ಭಯದಿಂದ ಆ ಕಾಡು ಇದು ಗದ್ದೆ ಒಳಗೆ ಬಿದ್ದಿ ಓಡೋಗ್ತಾನೆ. ಆಮೇಲೆ ಯಾರಿಗೋ ಬಂದ್ಬಿಟ್ಟು ನಾನು ಅಲ್ಲಿ ಇರ್ಲಿಲ್ಲ ಅಂತ ಭಯದಿಂದ ಅವನ್ ಯಾರನ್ನೋ ಡ್ರೈವರ್ ಕೂರಿಸ್ತಾನೆ. ಶ್ರೀನಿವಾಸ್, ಬಿವಿ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ರ ಒಂದು ಮಾದರಿಯಲ್ಲಿ ಬೆಳಿಗ್ಗೆ 7 ಗಂಟೆಗೆ ನನ್ನ ಅರೆಸ್ಟ್ ಮಾಡಕ್ ಬರ್ತಾರೆ. ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ನಮ್ ಲೀಡರ್ ಜೊತೆ ನಾನು ಇರ್ಬೇಕು. ನಾನೇ ನೂರ್ ತರ ಕ್ಷಮೆ ಕೇಳಾಗಿರಕಿನ ಅವ್ರ ಅರೆಸ್ಟ್ ಮಾಡ್ತೀವಿ ನಾವ್ ಕುತ್ಕೊಳಕ್ಕೆ ಚಾಣ ಆಕ್ಷತನದಿಂದ ಪೊಲೀಸ್ ಚಳ್ಳೆಣ್ ತಿನ್ಸಿ ಎಸ್ಕೇಪ್ ಆಗಿ ನಾನು ಇಡಿ ಆಫೀಸ್ ಮುಂದೆ ಪ್ರೊಟೆಸ್ಟ್ ಅಲ್ಲಿ ಪ್ರತಿದಿನ ನಾನು ಬರ್ತಾ ಇದ್ದೀನಿ, ನೀವೇ ತೋರಿಸ್ತಾ ಇದ್ದೀರಾ. ರಾಜ್ಯದ ಜನತೆ ಹೇಳ್ಬಿಡಿ ಶ್ರೀನಿವಾಸ್ ಅವರೇ, ಆ ವಿಜುವಲ್ ಎಲ್ಲಾ ಕಡೆ ಹರಿದಾಡ್ತಾ ಇದೆ ನೀವು ಓಡೋಗಿದ್ದು ಅಂತ. ಏನು ರಾಜ್ಯ ಜನತೆಗೆ ನಾನು ಕೇಳೋದು ಇಷ್ಟೇ, ಬಿಜೆಪಿನ ಸುಳ್ಳಿನ ಫ್ಯಾಕ್ಟರಿ ಏನಿದೆ ವಾಟ್ಸಪ್ ಯೂನಿವರ್ಸಿಟಿ ಗ್ರೂಪ್, ಅವ್ರು ಅದನ್ನ ಇಶ್ಯೂ ಮಾಡ್ತಾವ್ರೆ. ಕರ್ನಾಟಕ ಮಣ್ಣಿನ ಮಗ ನಾನು, ಓಡಿ ಬರೋ ಅಂತದಲ್ಲ. ಕರ್ನಾಟಕಕ್ಕೆ ಅವಮಾನ ಮಾಡಿರೋದವನು ಸಿ ಟಿ ರವಿ, ಶ್ರೀನಿವಾಸ್ಗಲ್ಲ. ಶ್ರೀನಿವಾಸ್ ಏನು ಅಂತ ಇಡೀ ದೇಶ ಆಕ್ಸಿಜನ್ ಮ್ಯಾನ್ ಅಂತ ಹೆಸರು ಕೊಟ್ಟಿದ್ದೆ, ನಾನು ಇಟ್ಕೊಂಡಿಲ್ಲ. ಅಲ್ಲ, ಧೈರ್ಯವಾಗಿ ನಿಲ್ಬೋದಾಗಿತ್ತಲ್ಲ, ಯಾಕೆ ಹೋದ್ರು ಅಷ್ಟೇ ಪ್ರಶ್ನೆ ಅವರಿಗೆ. ನಾನು ಬೆಳಗ್ಗೆ ಇದ್ದಿದ್ರೆ ನಾನು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು. ಆದ್ರೆ ನನ್ನ ಜಾಗದಲ್ಲಿ ಸಿ ಟಿ ರವಿ ಇದ್ರೆ ಏನ್ ಮಾಡ್ತಾ ಇದ್ರು ಹೇಳ್ತೀನಿ ಕೇಳಿ. ಹೇಳಿ. ನನ್ನ ಜಾಗದಲ್ಲಿ ಸಿ ಟಿ ರವಿ ಇದ್ರೆ ಬೂತ್ ನೆಕ್ಕಿ ಪೊಲೀಸ್ ಅವ್ರದ್ದು ಕ್ಷಮೆ ಕೇಳಿ ಅವ್ರ ಜೊತೆ ಇರ್ತಾ ಇದ್ರು. ನಾನು ನಮ್ ನಾಯಕರ ಜೊತೆ ಇರ್ಬೇಕು ಹೋರಾಟದಲ್ಲಿ. ಶ್ರೀನಿವಾಸ್ ಅವ್ರ ಆಕ್ರೋಶ ಯಾರ ಮೇಲೆ ಆಕ್ರೋಶ ನಿಮ್ಗೆ? ನಮ್ಗೇನ್ ಆಕ್ರೋಶ? ಈಗ ನಾವು ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ, ತಪ್ಪು ಇದನ್ನ ಮಾಡ್ತಾ ಇದಾರೆ, ಅದ್ರ ವಿರುದ್ಧ ನಮ್ದು ಹೋರಾಟ.
ಈಗ ಎಫ್ ಐ ಆರ್ ಇಲ್ಲ ಆಗಿಲ್ಲ, ಎಫ್ ಐ ಆರ್ ಆಗಿದ್ಯಾ ಇಲ್ಲ. ಇದು ಯಾವ್ದು ಇವ್ರದ್ದು, ರಾಹುಲ್ ಗಾಂಧಿ ಅವರು ಅಫಿಡವಿಟ್ ಮಾಡ್ತಾರೆ ಚುನಾವಣೆಗೆ ನಿಲ್ಬೇಕಾರೆ, ನಾಲ್ಕು ಸರಿನೂ ಮಾಡಿದ್ದಾರೆ, ಅದ್ರಲ್ಲಿ ಯಾವ್ದಾರ ಪ್ರಾಪರ್ಟಿ. ಈಗ ಬಿಜೆಪಿ ಅವ್ರು ಹೇಳ್ತಾ ಇದಾರಪ್ಪ, ಈಗ ಐಡಿ ಅವ್ರು ಕರೆದ್ರು ಹೋಗಿ ವಿಚಾರಣೆ ಎದುರಿಸಲು ಬರ್ತಾರಪ್ಪ, ಯಾಕೆ ಈ ತರ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಸರಿ ಇದ್ಮೇಲೆ ಯಾಕೆ ಈ ತರ ಮಾಡ್ಬೇಕು ಅಂತ ಕೇಳ್ತಿದಾರಪ್ಪ. ಒಂದು ನಿಮಿಷ, ಪ್ರತಿ ದಿನ ಕರೆದು ದೇಶದಲ್ಲಿರೋ ಸಮಸ್ಯೆಯನ್ನ ಎಲ್ಲೋ ಒಂದ್ ರೀತಿ ಜನರ ಗಮನವನ್ನ ಬೇರೆ ರೀತಿ ಸೆಳೆಯೋದಿಕ್ಕೆ, ಅನ್ಎಂಪ್ಲಾಯ್ಮೆಂಟ್, 40% ಸರ್ಕಾರ, ಬೆಲೆ ಏರಿಕೆ, ಚೈನಾದವ್ರು ಏನು ಅರುಣಾಚಲ ಲೇ ಲಡಾಖ್ ಅಲ್ಲಿ ಒಳಗಡೆ ಎನ್ಕ್ರೋಚ್ ಮಾಡ್ಕೊಂಡು ಬರ್ತಿದಾರಲ್ಲ, ಕರ್ನಾಟಕ ಜನಕ್ಕೆ ಅಷ್ಟು ಪೊಲೀಸ್ ಏನಾರ ಅಲ್ಲಿ ಹಾಕ್ಬಿಟ್ಟಿದ್ರೆ, ಡೆಲ್ಲಿ ನಮ್ ನಿಡಿಯಕ್ ಹಾಕಷ್ಟು ಪೊಲೀಸ್ ಏನಾರ ಅಲ್ಲಿ ಹಾಕ್ಬಿಟ್ಟಿದ್ರೆ ಒಬ್ಬ ಚೀನಿಗರು ಒಳಗ್ ಬರ್ತಾ ಇರ್ಲಿಲ್ಲ. ಸಂಸದರು ಡಿ ಕೆ ಸುರೇಶ್ ಅವ್ರ ಮೇಲೆ ಯಾವ ರೀತಿ ಇವ್ರು ಇದು ಮಾಡಿದ್ದಾರೆ, ಹೌದು ನೋಡ್ತಾ ಇದ್ದೆ, ಮಹಿಳಾ ಸಂಸದರ ಮೇಲೆ ಯಾವ ರೀತಿ ವ್ಯವಹಾರ ಮಾಡಿ, ಯಾಕೆ ಅಂತ ಆಕ್ರೋಶ, ಏನಾಯ್ತಲ್ಲ ಅಂತದೇ ನಡೀತಲ್ಲ ಇವತ್ತು, ಅಂತದ್ದು ಅದೇನೇ ನಿನ್ನೆ ಮತ್ತೆ ಇವತ್ತು ಏನಾಯ್ತು ಹೇಳಿ ಶ್ರೀನಿವಾಸ್ ಅವರೇ, ನೀವು ಅಲ್ಲೇ ಇದ್ರಿ, ನೀವು ಎದುರಿಸಿದ್ರಿ ಅದನ್ನ. ಈಗ ಡಿ ಕೆ ಸುರೇಶ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಪಾಲಿಸಿ ಮೇಕರ್ ಈ ದೇಶದ, ಕರ್ನಾಟಕ ಜನ ಆರ್ಸಿ ಕಳಿಸಿದಾರೆ ಅವರಿಗೆ, ಅವರ ನಾಯಕರು ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋಗಂಗಿಲ್ವಾ, ಮಾತಾಡಂಗಿಲ್ವಾ, ಕೇಳಂಗಿಲ್ವಾ, ರೈತಿಲ್ವಾ, ಅಲ್ಲ ಕೇಳ್ಬೋದು, ಬಟ್ ಯಾಕದು ತಳ್ಳದು ನುಕ್ಕಾಟ ಆಯ್ತು, ರೋಡ್ ಮೇಲೆ ಬಿದ್ರಿ ನೀವು, ನಿಮ್ ಶರ್ಟ್ ಎಲ್ಲ ಅರ್ದು, ಅದೇನದು ಏನಾಯ್ತದ? ಇದು ಪೊಲೀಸ್ ಅವರು ಯಾವ ರೀತಿಯ ನಮ್ಮನ್ನ ಬೂಟ್ ಕಾಲಲ್ಲಿ ಒದೆಯಲಿಕ್ಕೆ ಬರ್ತಾರೆ, ಲಾಠಿಲಿ ಹೊಡಿತಾರೆ, ಏನೆಲ್ಲ ಮಾಡ್ತಾರೆ, ಇದಕ್ಕೆಲ್ಲ ನಾವೆಲ್ಲ ಎದುರಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕ್ಷಮೆ ಕೇಳ ಪಾರ್ಟಿಗಳಲ್ಲ ನಾವು, ಗಿರಾಕಿಗಳಲ್ಲ, ವೀರ್ ಸವರ್ಕರ್ ಪಾರ್ಟಿ ಅಲ್ಲ ನಮ್ದು, ಕ್ಷಮೆ ಕೇಳ ಒಂಬತ್ತು ಸರಿ ಕ್ಷಮೆ ಕೇಳಲ್ಲ, ಬ್ರಿಟಿಷರ ಮಾತಾತನ ತಗೊಳ್ಳ ಗಿರಾಕಿಗಳಲ್ಲ ನಾವು, ನಾವು ದೇಶವನ್ನ ಉಳಿಸ್ತವ್ರು, ಈ ಸಂವಿಧಾನವನ್ನ ಉಳಿಸ್ತವ್ರು. ಈಗ ಪ್ರತಿ ಸರಿ ಮಾಡಿದ್ರು ನಿಮ್ಮನ್ನ ಇದೇ ತರ ಮಾಡಿದ್ರು ಏನ್ ಮಾಡ್ತೀರಿ, ನಾಳೆ ನಾಳಿದ್ದೆಲ್ಲ ಏನ್ ಮಾಡ್ತೀರಿ? ನಾನು ಪ್ರತಿದಿನ ಹೋರಾಟ ಮಾಡ್ತೀನಿ ಸ್ವಾಮಿ, ಹಿಂದೆ ಸರಿಯಲ್ಲ ನಾವು ಹೆದರಲ್ಲ, ಹಿಂದೆ ಸರಿಯಲ್ಲ, ಸರಿಯಲ್ಲ, ನಾನು ಹೋರೋಗಲ್ಲ, ಔಸ್ಕಂಡ್ ಕೂತ್ಕೊಳ್ಳಲ್ಲ. ಈ ಶ್ರೀನಿವಾಸ ಕರ್ನಾಟಕದ ಮಣ್ಣಿನ ಮಗ, ಕರ್ನಾಟಕದ ಹೆಸರನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತೀರಿ. ಈಗ ಶಾಂತವಾಗಿದ್ಯಾ? ಈಗೇನಿಲ್ವಾ, ಈಗ ಓಕೆನಾ? ಎಲ್ಲಿ ಶಾಂತಿ ಇದೆ? ಎಲ್ಲ ಕಾಂಗ್ರೆಸ್ ಒಬ್ಬೊಬ್ರು ಮನೆಗೆ ಹೋಗಿ ಅರೆಸ್ಟ್ ಮಾಡ್ತಾವ್ರೆ, ಮನೆಗೆ ಹೋಗಿ ಅರೆಸ್ಟ್, ಏನಂತದಾಗಿದೆ ಸ್ವಾಮಿ? ಬಟ್ ಆದ್ರೂ ನಿಮ್ ಹೋರಾಟ ಬಿಡಲ್ಲ ನೀವು? ಹೋರಾಟ ಓಡಿಸ್ತೀವಿ, ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಇದು ಸತತವಾಗಿ ನಡೆಯುತ್ತೆ. ಥ್ಯಾಂಕ್ ಯು ನ್ಯೂಸ್ ಎಡಿ ಜೊತೆ ಮಾತಾಡೋದಕ್ಕೆ. ಬಿವಿ ಶ್ರೀನಿವಾಸ್, ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರು.